ನಾನು ಜೆಡಿಎಸ್ ನಲ್ಲಿ ಇರೋ ಬಗ್ಗೆ ಜನ ತೀರ್ಮಾನಿಸ್ತಾರೆ, ಕ್ಷೇತ್ರದ ಮತದಾರರು ಹೇಳ್ದಂತೆ ನಾನು ಕೇಳ್ತೇನೆ. ಮಾಜಿ ಸಿಎಂ ಎಚ್ ಡಿ ಕೆಗೆ ಜಿಟಿ ದೇವೇಗೌಡರು ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಭಿಪ್ರಾಯದಂತೆ ನನ್ನ ನಿರ್ಧಾರ ಬದಲಾಗಲ್ಲ, ಕ್ಷೇತ್ರದ ಕಾಮಗಾರಿ ಉದ್ಘಾಟನೆಗಳು ನಡೀತಾ ಇದೆ, ಅದಕ್ಕೆ ಸಿದ್ದರಾಮಯ್ಯ ಬಂದಾಗ ಭಾಗಿಯಾಗ್ತೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ಥಳೀಯ ಶಾಸಕನಾಗಿ ನಾನು ಭಾಗಿಯಾಗ್ತಾ ಇದ್ದೇನೆ, ಬೊಮ್ಮಾಯಿ ಅವರು ಬಂದಾಗಲೂ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದೆ, ಎಲ್ಲವೂ ಮತದಾರ ತೀರ್ಮಾನ ಮಾಡದಂತೆ ನಡೆಯುತ್ತೆ ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರು ಹೇಳಿರುವಂಥದ್ದು. ಸೊ ಒಂದಷ್ಟು ಏನು ಕುಮಾರಸ್ವಾಮಿ ಅವರುಗಳ ಒಂದು ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ಮಾತನಾಡಿದ್ದಾರೆ. ಕ್ಷೇತ್ರದ ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇರುತ್ತೆ, ಅದಕ್ಕೆ ಸಿದ್ದರಾಮಯ್ಯನವರು ಬಂದಾಗ ನಾನು ಭಾಗಿಯಾಗ್ತೇನೆ, ಹಾಗೆ ಬೊಮ್ಮಾಯಿಯವರು ಬಂದಾಗಲೂ ಕೂಡ ನಾನು ಭಾಗಿಯಾಗ್ತೇನೆ, ನಾನು ಏನು ಮಾಡಬೇಕು ಅನ್ನುವಂಥದ್ದು ಮತದಾರರು ತೀರ್ಮಾನ ಮಾಡ್ತಾರೆ ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರು ಹೇಳಿದ್ದಾರೆ. ನೀವೆಲ್ಲರೂ ಇರುವಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದಾಗ ನಾನು ಎಲ್ಲ ಕಾರ್ಯಕ್ರಮಗಳನ್ನು ನಾನೇ ಅಧ್ಯಕ್ಷತೆ ವಹಿಸಿದ್ದೀನಿ. ಅವ್ರು ಮುಖ್ಯಮಂತ್ರಿಗಳಾಗಿ ಬಂದಾಗಲೂ ಕೂಡ ಶಾಸಕರು, ಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ಚಾಮುಂಡೇಶ್ವರಿಯಿಂದನೇ ಆಗಿರೋ ಸಿದ್ದರಾಮಯ್ಯನವರು. ಅವ್ರ ಅಭಿಮಾನಿಗಳು ಅವ್ರನ್ನ ಕರೆದಿರುವಾಗ ನಾನು ಹೋಗದೆ ಹೋದರೆ ತಪ್ಪಾಗುತ್ತೆ, ಅದರಿಂದ ನಾನು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀನಿ ಅಷ್ಟೆ. ಸಿದ್ದರಾಮಯ್ಯನವ್ರು ನನಗೆ ಯಾವುದೂ ಆ ರೀತಿ ಖಚಿತಪಡಿಸಿಲ್ಲ. ಸಿದ್ದರಾಮಯ್ಯನವ್ರು ಯಾವುದು ನೀವು ಬಂದ್ಬಿಡಿ ನಾವು ಟಿಕೆಟ್ ಕೊಡ್ತೀನಿ ಅಂತಕ್ಕಂಥ ಯಾವುದೇ ವಿಚಾರನ ಖಚಿತವಾಗಿ ಯಾವುದೂ ಹೇಳಿಲ್ಲ. ಖಚಿತಪಡಿಸಿದ್ರೆ ಕಾಂಗ್ರೆಸ್ ನೋಡೋಣ. ನಮ್ಮ ಕ್ಷೇತ್ರದ ಮತದಾರರು ಹೇಳಬೇಕಲ್ಲ, ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ನೀವೆಲ್ಲರೂ